ಆದವ ವಾಸುದೇವನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗರೂಕತೆಯಿಂದ ಕಲ್ಪಿಸಿಕೊಂಡಿರುವರು. ಇಂಥ ಮಹಾಮಹಿಮನ ಸಾನ್ನಿಧ್ಯವನ್ನು ಅನುಗಾಲವು ಹೊಂದಿದ್ದವರಲ್ಲವೇ ಸುಕೃತ ಶೈಲಿಗಳು. ಕೃಷ್ಣನು ನಿದ್ರೆಯಿಂದಿರುವರು. ಇನ್ನೇನು ಎಚ್ಚರಗೊಳ್ಳುವ ಸಮಯ. ನಾನು ಈ ಪೀಠದಲ್ಲಿ ಕುಳಿತುಕೊಳ್ಳುವೆನು. ಏ
ತಿಲಕ ಕೌರವೇಶ್ವರ ನವರತ್ನ ಖಚಿತನ್ ಸಿಂಹಾಸನಾಧೀಶ್ವರ ಕುರು ವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರು ನಂದನ ಸುಸ್ವಾಗತ ವಯ್ಯ ದುರ್ಯೋಧನ ಸುಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರು ನಂದನ ಅಲ್ಲ
ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈ ಸರದಾದ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತವಯ್ಯ ದುರ್ಯಾದ ಸ್ವಾಗತವಯ್ಯ ದುರ್ಯಾದನ ಸ್ವಾಗತ 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 ಗುರುನಂದನ ಗುರುನಂದನ ಸುಯೋದನ ಚಕ್ರೇಶ್ವರ ಹಸ್ತಿನಾವತಿ ರತ್ನ ಸಿಂಹಾಸನಾದೀಶ್ವರ ಈ ಗೌರವೈಶ್ವರನಿಗೆ ಏನೀ ತರದ ಕೃಷ್ಣನ ಮಾಯ ಏನಾದರೂ ನನ್ನನ್ನು ಆವರಿಸಿರಬಹುದೇ? ಅಸಂಭವ ಅಸಂಭವ ರಾಜಾದಿ ರಾಜಚಕ್ರೇಶ್ವರನು ಸಾಮರ್ಥ್ಯದಿಂದ ಇಡೀ ಪೃಥ್ವಿಯಲ್ಲಿಯೇ ಶಾಸನ ಮಾಡುತ್ತಿರುವ ಅಸಂಭವ ಅಸಂಭವ ಸಾತ್ಕಿ 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 ಎಲ್ಲಿ ನಿಮ್ಮ ಶ್ರೀಕೃಷ್ಣ ಪರಮಾತ್ಮನು ಗುರುರಾಜ ಶ್ರೀಕೃಷ್ಣ ಪರಮಾತ್ಮರು ನಿದ್ರೇಂದ್ರವರು ಇನ್ನೇನು ಎಚ್ಚರಗಳ ಸಮಯ ಈ ಪೀಠದಲ್ಲಿ ಕುಳಿತುಕೋ ರಾಜ್ಯಭಾರವೆಂದೆಲ್ಲ ಹಣ್ಣನಲ್ಲ ಹಣಭದ್ರದೇವನ್ನು ಒಪ್ಪಿಸಿ 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 ತಾನು ಮಾತ್ರ ಸುಖದಲ್ಪದಲ್ಲಿ ನಿದ್ರಿಸುತ್ತಿರುವ ನಿದ್ರಿಸು ಕೃಷ್ಣ ನಿದ್ರಿಸು 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 ಹಗಲು ವೇಳೆಯಲ್ಲಿ ಕೃಷ್ಣನು ನಿದ್ರಿಸಬೇಕು ನಿದ್ರಿಸಬೇಕು ಯಾವುದೋ ಯಾವುದು ಕಾರಣ ಇರಲಿ 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 ಕಾರ್ಯ ಸಾಧನೆಗಾಗಿ ಬಂದವನು ಬಂದವನು ಇದನ್ನು ಚಿಂತಿಸುವುದರಿಂದ ನನಗಾಗುವ ಪ್ರಯೋಜನವಾದರೂ ಏನವಾದರೂ ಏನವಾದರೂ ಸೋತಕಿ ಸೋತಕಿ ಗುರುರಾಜ ಒಂದು ಮಾತಿದೆ ಸಾಧು ಮಾತಿದೆ ಸಾಧು ಮಾತಿದೆ ಸಾಧು ಮಾತಿದೆ ಸಾಧು ಏನು ಗುರುರಾಜ ಪಾಂಡವರಿಗೂ ನಮಗವರಿಗೂ ನಮಗವರಿಗೂ ನಮಗ ಯುದ್ಧವು ಸಂಘಟಿತವಾಗಿರುವುದು ನೀವು ನಮ್ಮ ಪಕ್ಷವನ್ನು ವಹಿಸುವುದು ಗುರುರಾಜ ನಾವು ಶ್ರೀಕೃಷ್ಣ ಪರಮಾತ್ಮನ ಹದಿನರು ಶ್ರೀಕೃಷ್ಣ ಪರಮಾತ್ಮರೆಲ್ಲರವರು ನಾವು ಅಲ್ಲೇ ಇರುವೆವು ಸರಿಯಾದ ಮಾತು ಸಾಧ್ಯ ಮಾತು ಸಾಧ್ಯ ಮಾತು ಸಾಧ್ಯ ಮಾತು ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವರ ಸಮಸ್ತ ಸೈನ್ಯವು ನಮಗೆ ಸೇರಿದೆ ಸಂಜೆಯ ಬೇಕೆ ಆ ಪೀಠದಲ್ಲಿ ಕುಳಿತುಕೋ ರಾಜಾಜಿ ರಾಜ ಚಂದ್ರಗಳ ಚಕ್ರೇಶ್ವರ ಗೋಪಾಲಕನಾದ ನಾನು ಈ ಗೋಪಾಲಕನ ಪಾದ ತಳದಲ್ಲಿ ಅಸಂಭವ ಅಸಂಭವ ನಮ್ಮಂತ ರಾಜರುಗಳಿಗೆ ಯೋಗ್ಯವಾದ ಸ್ಥಳ ಶಿರೋಭಾಗ ಮುರಿ ವಾರಿ ದಿಶಯ ನಮ್ಮ ತಾರಾ
ನಾನು ಮರೆತಿಲ್ಲ.
ಹೇ ಜನಾರ್ದನ ಜಾಗರಿತನಾಗು, ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು, ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು, ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು. ಏಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿ. ಶಬರಿದ ಭಯವ ನಿತ್ಯ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವಾದ ಸಿಂಧು ಶಯನ ದರ್ಶವದನ ಸಿಂಧು ಶಯನ.
ಯಾವಾಗ ಬಂದೆ? ಛೇ ಛೇ, ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ಅರ್ಜುನ, ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಪವಿತ್ರವಾದ ಸ್ಥಳ. ವಾಸುದೇವ ಯಾರು? ಭಾವ ಕೌರವೇಶ್ವರ. ಕುಶಲವೇ? ಯಾವಾಗ ಬಂದಿರಿ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ರಾಜಾದಿರಾಜ ಚಕ್ರೇಶ್ವರನಾದ ನೀ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಬಹುದೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು, ನಿನ್ನ ಪ್ರಿಯ ಮಿತ್ರ, ಅದು ನಿನ್ನ ಪ್ರಾಣ ಸಂಗ ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಚೆನ್ನಾಗಿದೆ, ಚೆನ್ನಾಗಿದೆ. ಹಾಗೇನಿಲ್ಲ ಬಾವ, ನೀವು ಬಂದಿದ್ದನ್ನು ನಾನು ಗಮನಿಸಲಿಲ್ಲ. ಅದಿರಲಿ, ನೀವೀರ್ವರು ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಕೃಷ್ಣವರಿಗೂ ಸಂಘಟಿಸಿರುವುದು, ಅದರಲ್ಲಿ ನೀನು ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದದ್ದು. ಅರ್ಜುನ, ಪರಮಾತ್ಮ ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು? ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಜನಾರ್ದನ? ಅರ್ಜುನ, ನೀವು ನಿದ್ರೆಯಲ್ಲಿ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು, ಆದುದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ಕೃಷ್ಣ, ನಮ್ಮಿಬ್ಬರಿಗೂ ನಿಮ್ಮ ಸಮಾಧಾನ. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಅದು ಅಲ್ಲದೆ ನೀನು ಧೀರನು, ಶೂರನು, ನ್ಯಾಯಶೀಲನು, ಮೊದಲು ಬಂದ ನಂದ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಹವನು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆಚಕ. ಅದುವಲ್ಲದೆ ಅರ್ಜುನನು ನಿನಗಿಂತ ಚಿಕ್ಕವನು, ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರವು ಅವನಿಗಿರುವುದು. ಭಾವ ಕೌರವೇಶ್ವರ, ಕೃಷ್ಣ ಈ ಸಮಯದಲ್ಲಿ ನನ್ನದೊಂದು ಸಲಹೆ. ಏನದು ಕೃಷ್ಣ ನಿನ್ನ ಸಲಹೆ? ಬಲ್ಲೆಯ ಈಗ ಲೋಕ ರಾಜರ ಮರ್ಮ. ಭಾವ ಕೌರವೇಶ್ವರ, ಕೃಷ್ಣ ಬಲ್ಲೆಯ ಈಗ ಲೋಕ ರಾಜರ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ? ನಿರಾಸೆ. ಭರತ
ಹಿಂದೆ ಎಷ್ಟೋ ಮಂದಿ ರಾಜ ಮಹಾರಾಜರು ಈ ಭರತ ಭೂಮಿಯನ್ನು ಆಳಿ ಹೊಡೆದು ಹೋಗಿದ್ದಾರೆ. ಯಾರಾದರೂ ಈ ಭೂಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ ನೀವು ಪಾಂಡವರು ಸಹೋದರಲ್ಲವೇ, ನೀವೀವರು ಅನ್ಯೋನ್ಯ ಭಾವದಿಂದ ಸಮಾನತೆಯಿಂದ ರಾಜ್ಯಭಾರ ಮಾಡಬೇಕೆಂಬುದೇ ನನ್ನ ಸಲಹೆ. ಕೃಷ್ಣ ದುರ್ಯೋಧನ, ನಿನ್ನ ಸಲಹೆಯನ್ನು ಕೇಳಲು ಬಂದವನಲ್ಲ, ನನಗೆ ಸಹಾಯ ಮಾಡುವೆಯೋ ಮಾಡುವೆಯೋ ಇಲ್ಲವೋ ಹೇಳು. ಹಾಗಲಿಕ್ಕೆ ಬರಬೇಶ್ವರ. ಅರ್ಜುನ ಜನಾರ್ದನ, ಈಗ ಕೇಳಿ, ಅಪ್ರತಿಮ ವೀರ ಭಟದಿಂದ ಕೂಡಿದ ಅಕ್ಷೋಹಿಣಿ ಸೇರಿದ್ದಳ ಒಂದು ಕಡೆ, ಯುದ್ಧ ಹಿಮ್ಮುಖನು ನಿರಸ್ತ್ರನಾದ ನಾನೇ ಮತ್ತೊಂದು ಕಡೆ. ಇವೆಲ್ಲದಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಎದುಕುಲ ಚೋಡಾಮ, ನೀನು ನಿರಸ್ತ್ರನಾದರೂ ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ಯುದ್ಧ ವಿಮುಖನು ನಿರಸ್ತ್ರನು ಆದ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗ ಕೃಷ್ಣ ಯೋಧನ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿ, ನಿನ್ನ ಅಕ್ಷೋಹಿಣಿ ಸೈನ್ಯವೇ ನನಗೆ ಸಾಧ್ಯ. ದುರ್ಯೋಧನ ಕೃಷ್ಣ ಪರಾಕ್ರಮಕ್ಕೆ ತಕ್ಕ ಪ್ರತಿಫಲವೇ ದೊರೆತಂತಾಯ್ತು. ನಡೆ ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಎಚ್ಚರಿಸುವ ಕಣ್ಸಂದೆಯ ಕಪಟ ಮೋಸವನ್ನು ನಾನೇನು ಹರಿಯದವನೆಂದು ಭಾವಿಸಿದೆಯಾ? ಕೊನೆಗೂ ನಮ್ಮನ್ನು ವಂಚಿಸಿ ಪಾಂಡವರ ಪಕ್ಷವನ್ನು ಸೇರಿದಿಲ್ಲವೇ? ಆದರೂ ಬಾಧಕ, ರಣರಂಗದಲ್ಲಿ ಯಾರೊಡನೆಯೂ ಆಯುಧಗಳನ್ನು ಹಿಡಿದು ಕಾದಾಡುವುದಿಲ್ಲ ಎಂದು ವಚನ ಕೊಟ್ಟಿರುವ ವಚನ ಭ್ರಷ್ಟನಾದಿ ಹೆಚ್ಚರ. ದುರ್ಯೋಧನ ಕೃಷ್ಣ ಹಾಡಿದ ಮಾತು ಕೊಟ್ಟ ಭಾಷೆ ಎಂದಾದರೂ ಎಚ್ಚರ ತಪ್ಪುವರುಂಟು. ನಡೆ ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ ದುರ್ಯೋಧನ ಒಳ ಸಂಚು ಪೊಲೀಸರು ಎಂದು ಎಗ್ಗ ಬೇಡವೋ ಮಾಧವ, ಮುಂದೆ ಸಂಧಿಸೋಣ.